ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾಗಠಾಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಇವತ್ತು ನಾಗಠಾಣ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವಿ ಹರಿದು ಬರ್ತಾ ಇದೆ. ನಿರಂತರವಾಗಿ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ಬೆಂಬಲ ತಮ್ಮ ಆಯ್ಕೆ ಯಾವ ಪಕ್ಷ ಹೇಳ್ತಿದ್ದಾರೆ. ಸಂಜೆ 5 ಗಂಟೆಗೆ ನಾಗಠಾಣ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. 2 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ಕಾಲ್ ಮಾಡಿ ವೋಟ್ ಮಾಡುವುದಕ್ಕೆ ಅವಕಾಶ ಇರುತ್ತೆ. 5 ಗಂಟೆಯ ಬುಲೆಟಿನ್ನಲ್ಲಿ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಈ ಕುರಿತ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ನೀಡ್ತಾ ಹೋಗ್ತಾರೆ. ಸುನಿಲ್ ಭಾಸ್ಕರ್, ನಾಗಠಾಣ ಕ್ಷೇತ್ರದ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತದಾರರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಅಲ್ಲಿ ಸದ್ಯಕ್ಕೆ ಇರುವಂತಹ ಶಾಸಕರ ಕೆಲಸಗಳು ಮೆಚ್ಚುಗೆ ಆಗಿದೆಯಾ ಅಥವಾ ಬದಲಾವಣೆಯನ್ನ ಬಯಸ್ತಿದ್ದಾರೆ ಅಲ್ಲಿನ ಕ್ಷೇತ್ರದ ಜನರು? ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ? ಖಂಡಿತವಾಗೂ ಇದೆ. ಏನಂತಂದ್ರೆ ನಾಗಠಾಣ ಮೀಸಲು ಮತಕ್ಷೇತ್ರ ಎಂಬುವಂಥದ್ದು ಸಾಕಷ್ಟು ಈ ಬಾರಿ ಕುತೂಹಲವನ್ನೇ ಕೆರಳಿಸಿರುವಂತಹ ಮತಕ್ಷೇತ್ರ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನ ಆಗತ್ತೆ. ಈಗಾಗಲೇ ನಾಗಠಾಣ ಕ್ಷೇತ್ರದಿಂದ ಮತದಾರರು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದಾರೆ ಪವರ್ ಟಿವಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ. ಸೊ 2 ಗಂಟೆಯಿಂದ ಆರಂಭ ಆಗಿದೆ. ಈಗಾಗಲೇ ಎಲ್ಲ ಒಂದು ಕಡೆ 5 ಗಂಟೆಯವರೆಗೂ ಕೂಡ, ಯಾಕಂದರೆ 2 ಗಂಟೆಯಿಂದ 5 ಗಂಟೆಯವರೆಗೂ ಕೂಡ ನಿಮಗೆ ಅವಕಾಶ ಇರುವಂಥದ್ದು. 5 ಗಂಟೆಯ ಬುಲೆಟಿನ್ನಲ್ಲಿ ಈ ಒಂದು ಸಮೀಕ್ಷೆಯ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಎಸ್ ಸುನಿಲ್, ಗೋ ಹೆಡ್. ಖಂಡಿತವಾಗೂ ಇದೆ. ಏನಂತಂದ್ರೆ ನಾಗಠಾಣ ಮೀಸಲು ಮತಕ್ಷೇತ್ರ ಸಾಕಷ್ಟು ಕುತೂಹಲನ ಕೂಡ ಕೆರಳಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸುಮಾರು 118 ಕಿಲೋಮೀಟರ್ ವಿಸ್ತೀರ್ಣ ಅಂತಂದ್ರೆ ವಿಜಯಪುರ ನಗರದಿಂದ ಪ್ರಾರಂಭವಾಗಿ ಸುಮಾರು 118 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ನಾಗಠಾಣ ಮೀಸಲು ಮತಕ್ಷೇತ್ರ ಅತ್ಯಂತ ದೊಡ್ಡ ಮತಕ್ಷೇತ್ರವಾಗಿದೆ. ಆದ್ರೆ ಪ್ರತಿ ಬಾರಿ ಕೂಡ ಇಲ್ಲಿನ ಮತದಾರ ಪ್ರಭುಗಳು ಒಂದಿಷ್ಟು ಬದಲಾವಣೆಯನ್ನ ಬಯಸುವಂತದ್ದು ಕೂಡ ಸಾಮಾನ್ಯವಾಗಿರುತ್ತೆ. ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಒಂದೆಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 14 ಜನ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ಅನ್ನ ಕೂಡ ಕೇಳಿದ್ದಾರೆ. ಮಾಜಿ ಶಾಸಕರು ಕೂಡ ಇದರಲ್ಲಿ ಸೇರ್ಕೊಂಡಿರುವಂತದ್ದು, ಅಷ್ಟೇ ಯುವಕರು ಕೂಡ ಇದರಲ್ಲಿ ಸೇರ್ಕೊಂಡಿರುವಂತದ್ದು. ಜೊತೆಗೆ ಬಿಜೆಪಿಯಲ್ಲಿ ಒಂದು 2-3 ಜನ ಮಾತ್ರ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರದ ಮಾಜಿ ಸಚಿವರು ಹಾಗೂ ಅಲ್ಲಿ ಸಂಸದರು ಕೂಡ ಟಿಕೆಟ್ ನನಗೂ ಕೊಟ್ರೆ ಕೂಡ ನಾನು ನಿಲ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಇದು ಸಾಕಷ್ಟು ಕುತೂಹಲ ಕೂಡ ಕೇಳಿಸಿರುವಂತದ್ದು. ಜೊತೆಗೆ ಗೋಪಾಲ್ ಕಾರಜೋಳ ಅವರು ಕೂಡ ಪ್ರಬಲ ಆಕಾಂಕ್ಷಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಮತ್ತೆ ಗೋಪಾಲ್ ಕಾರಜೋಳ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಮಹೇಂದ್ರ ನಾಯಕ್ ಎಂಬುವರು ಕೂಡ ಬಿಜೆಪಿ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತದ್ದು. ಜೊತೆಗೆ ಇಲ್ಲಿ ಪಕ್ಷೇತರರೇನು ಕಡಿಮೆ ಇಲ್ಲ. ಪಕ್ಷೇತರರು ಕೂಡ ನಮ್ದು ಒಂದ್ ಕೈ ನೋಡೇ ಬಿಡ್ತೀವಿ ಎಂಬ ಲೆಕ್ಕದಲ್ಲಿ ಪಕ್ಷೇತರರು ಕೂಡ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದಿಷ್ಟು ಜನ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತರು ಭಿನ್ನ ಮತದಿಂದ ಬೇರೆ ಪಕ್ಷಕ್ಕೆ ಹೋಗಿ ಆ ಪಕ್ಷದಿಂದ ಟಿಕೆಟ್ ನಿಲ್ಲುವಂತ ಚಾನ್ಸಸ್ ಕೂಡ ಇರುವಂತದ್ದು. ಒಟ್ಟಾರೆ ಜೊತೆಗೆ ಶಾಸಕ ದೇವಾನಂಚವಾಡ ಅವರು ಅತ್ಯಂತ ದೊಡ್ಡ ಮತಕ್ಷೇತ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬ ಮಾತನ್ನು ಕೂಡ ಮತಕ್ಷೇತ್ರದ ಜನತೆಯ ಮಾತಾಗಿರುವಂತದ್ದು. ಜೊತೆಗೆ ಸ್ವತಃ ಸಾಕಷ್ಟು ಬಾರಿ ಶಾಸಕ ದೇವಾನಂಚವಾಡ ಅವರು ಕೂಡ ಹೇಳಿದ್ದಾರೆ, ಈ ಆಡಳಿತಾರೂಢ ಪಕ್ಷ ನನಗೆ ಸರಿಯಾಗಿ ಅನುದಾನವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಎಂಬ ಮಾತನ್ನು ಕೂಡ ಸ್ವತಃ ಶಾಸಕ ದೇವಾನಂಚವಾಡ ಅವರು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ಬಾರಿ ನಾಗಠಾಣ ಮೀಸಲು ಮತಕ್ಷೇತ್ರ ತ್ರಿಕೋನ ಸ್ಪರ್ಧೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.